ಕರ್ನಾಟಕದ ಮೂಲಕ ಕಾಂಗ್ರೆಸ್ಗೆ ಟಾನಿಕ್ ಸಿಗುತ್ತ ಹಾಗಾದ್ರೆ ಸಿದ್ದರಾಮಯ್ಯ ಪದಗ್ರಹಣ ಐತಿಹಾಸಿಕವಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆ. ಖರ್ಗೆ ಅವರ ನಿವಾಸದಲ್ಲಿ ಪ್ರಮಾಣ ವಚನ ಸಮಾರಂಭದ ರೂಪುರೇಷೆಗಳನ್ನು ಮಾಡಲಾಗ್ತಾ ಇದೆ. ಯಾವ ರೀತಿ ಮಾಡಬೇಕು, ಯಾರ್ಯಾರನ್ನ ಕರಿಬೇಕು, ಯಾವ್ಯಾವ ನಾಯಕರು ಬರಬೇಕು, ಇದು ಕಾಂಗ್ರೆಸ್ಗೆ ಬೂಸ್ಟ್ ನೀಡುತ್ತೆ ಇಲ್ಲಿಂದ. ಯಾಕಂದರೆ ಒಂದು ಅಭೂತಪೂರ್ವ ಗೆಲುವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಾಧಿಸಿದೆ. ಈ ಮೂಲಕವಾಗಿ ಇಡೀ ದೇಶಕ್ಕೆ, ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಒಂದು ಸಂದೇಶ ರವಾನೆಯಾಗಬೇಕು. ಆ ನಿಟ್ಟಿನಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಒಂದು ಮಹತ್ತರ ಒಂದು ಕಾರ್ಯಕ್ರಮವನ್ನು, ಈ ಪ್ರಮಾಣ ವಚನ ಸ್ವೀಕಾರದ ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ಅದರ ರೂಪುರೇಷೆಯನ್ನು ಖರ್ಗೆಯವರ ನಿವಾಸದಲ್ಲಿ ಮಾಡಲಾಗ್ತಾ ಇದೆ. ಇಡೀ ದೇಶದ ವಿಪಕ್ಷ ನಾಯಕರನ್ನು ಆಹ್ವಾನಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ ಆಡಳಿತದ ಸಿಎಂಗಳು, ಯು ಪಿ ಎ ಅಂಗಪಕ್ಷಗಳ ನಾಯಕರಿಗೂ ಕೂಡ ಆಹ್ವಾನವನ್ನು ನೀಡುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಪ್ರಮಾಣ ವಚನದ ಮೂಲಕ ಕಾಂಗ್ರೆಸ್ ಹವಾ ಹೆಚ್ಚಿಸುವ ತಂತ್ರಗಾರಿಕೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬಿ ಜೆ ಪಿಯೇತರ ಪಕ್ಷಗಳ ನಾಯಕರಿಗೆ ಖುದ್ದು ಖರ್ಗೆಯವರೇ ಆಹ್ವಾನವನ್ನು ನೀಡ್ತಾರೆ. ಬಿಹಾರ ಸಿಎಂ ನಿತೀಶ್ ಕುಮಾರ್, ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ, ತಮಿಳುನಾಡು ಸಿಎಂ ಸ್ಟಾಲಿನ್, ರಾಜಸ್ಥಾನ ಸಿಎಂ ಗೆಹ್ಲೋಟ್, ಹಾಗೆ ಛತ್ತೀಸ್ಗಢ ಮುಖ್ಯಮಂತ್ರಿ ಸೇರಿ ಹಲವರಿಗೆ ಆಹ್ವಾನವನ್ನು ನೀಡಲಾಗ್ತಾ ಇದೆ. ಕಂಠೀರವ ಸ್ಟೇಡಿಯಂಗೆ ರಾಜಸ್ಥಾನ ಪೊಲೀಸರು ಕೂಡ ಭೇಟಿ ನೀಡಿ ಭದ್ರತೆಯನ್ನು ಪರಿಶೀಲಿಸಿದ್ದಾರೆ. ಅಂದರೆ ಈ ಒಂದು ಕಾರ್ಯಕ್ರಮ ಏನಿದೆ ಇದನ್ನು ಐತಿಹಾಸಿಕಗೊಳಿಸಬೇಕು. ಕಾಂಗ್ರೆಸ್ ಪಕ್ಷ ಮತ್ತೆ ಮೇಲೆದ್ದು ಬರ್ತಾ ಇದೆ. ಎಲ್ಲರೂ ಅನ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷ ಆಯಿತು, ನೆಲಕಚ್ಚಿತು, ಹಾಗೆ ಹೀಗೆ ಅನ್ಕೊಂಡಿಲ್ಲ, ಮತ್ತೆ ಎದ್ದು ಬರ್ತಾ ಇದ್ದೀವಿ ಅಂತ ತೋರ್ಪಡಿಸೋದಕ್ಕೆ, ಮತ್ತೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಈ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ. ಆ ಮೂಲಕವಾಗಿ ತಂತ್ರಗಾರಿಕೆಯನ್ನು ಮಾಡಲಾಗುತ್ತೆ. ಯಾಕಂದರೆ ಮುಂದೆ ಈಗ ಚುನಾವಣೆ ಕೂಡ ಇರೋದರಿಂದ, ಅಂದರೆ ಲೋಕಸಭೆ ಚುನಾವಣೆ ಕೂಡ ಇರೋದರಿಂದ ಎಲ್ಲ ವಿಪಕ್ಷ ನಾಯಕರು ಕೂಡ ಒಟ್ಟಾಗಿದ್ದಾರೆ ಅಂತ ಒಂದು ಸೂಚನೆಯನ್ನು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರ ಪದಗ್ರಹಣ ಐತಿಹಾಸಿಕವಾಗಿ ಮಾಡೋದಕ್ಕೆ ಪ್ಲಾನನ್ನು ಕಾಂಗ್ರೆಸ್ ಮಾಡ್ತಾ ಇದೆ. AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಪ್ರಮಾಣ ವಚನ ಸಮಾರಂಭದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಯಾರ್ಯಾರನ್ನ ಕಾರ್ಯಕ್ರಮಕ್ಕೆ ಕರಿಬೇಕು, ಹೇಗಿರಬೇಕು ಕಾರ್ಯಕ್ರಮ ಅನ್ನೋದ್ರ ಬಗ್ಗೆ ಒಂದು ಸ್ಕೆಚ್ಚನ್ನು ಹಾಕಲಾಗ್ತಾ ಇದೆ. ಮುಂದಕ್ಕೆ ಮುಂದಕ್ಕೆ ಓಡ್ದ ಅವೆಲ್ಲ.